ಎಲ್ಲ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಮತ್ತು ಒಬ್ಬ ಪ್ರಭಾವಿ ಸಚಿವರು ಈ ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೂಡ ಅಧಿಕಾರಿಗಳ ಮೂಲಕ ನಮಗೆ ಬಂದಿದೆ ನಾವು ನ್ಯಾಯಾಲಯವನ್ನು ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವು ಗೌರವಿಸ್ತೇವೆ ಪೊಲೀಸರ ಮೇಲೂ ಕೂಡ ನಾವು ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸೋದಕ್ಕೆ ನಮ್ಮದು ಯಾವುದೇ ಅಡ್ಡಿ ಇಲ್ಲ ಮಾನ್ಯ ಯಡಿಯೂರಪ್ಪನವರು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತಲೇ ಹೇಳಿದರು ಕಳೆದ ಮೂರು ತಿಂಗಳಲ್ಲಿ ಜನರ ನಡುವೆನೇ ಇದ್ದಾರೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಭಾಷಣ ಮಾಡಿದ್ದಾರೆ ಎಲ್ಲ ಜನರ ನಡುವೆನೇ ಇದ್ದಾರೆ ಆದರೆ ಚುನಾವಣೆವರೆಗೂ ನೀವು ಸೈಲೆಂಟ್ ಆಗಿದ್ದು ಚುನಾವಣೆ ಸೋಲಿನ ನಂತರ ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ ಸರ್ಕಾರದ ನಡವಳಿಕೆ ಅನುಮಾನವನ್ನು ಇದೆ ಅವರು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ರಾಜಕೀಯ ದುರುದ್ದೇಶದಿಂದ ಕ್ರಮ ತಗೊಳ್ಳಿಕ್ಕೆ ಬಂದರೆ ಅದರ ಪರಿಣಾಮ ಅದು ನಿಮಗೆ ತಿರುಗುಬಾಣ ಆಗುತ್ತೆ ಅದರಿಂದ ಕಾಂಗ್ರೆಸ್ಸು ಲಾಭ ಮಾಡ್ಕೊಳ್ಬೋದು ಅಂತ ಬಯಸಿದ್ರೆ ಈ ಪ್ರಕರಣದ ಮೂಲಕ ರಾಜಕೀಯ ಲಾಭ ಮಾಡ್ಕೊಳ್ಬೋದು ಅಂತ ಬಯಸಿದ್ರೆ ನಿಮಗೆ ರಾಜಕೀಯ ಲಾಭ ಆಗಲ್ಲ ರಾಜಕೀಯ ನಷ್ಟವನ್ನು ಉಂಟು ಮಾಡುತ್ತೆ ಅದರ ಪರಿಣಾಮ ಭಾಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಅಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಮತ್ತು ಒಬ್ಬ ಪ್ರಭಾವಿ ಸಚಿವರು ಈ ಇದಕ್ಕೆ ಮತ್ತೆ ಜೀವ ಕೊಡೋದಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ನು ಕೂಡ ಅಧಿಕಾರಿಗಳ ಮೂಲಕ ನಮಗೆ ಬಂದಿದೆ ನಾವು ನ್ಯಾಯಾಲಯವನ್ನು ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವು ಗೌರವಿಸ್ತೇವೆ ಪೊಲೀಸರ ಮೇಲೂ ಕೂಡ ನಾವು ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ನಡೆಸೋದಕ್ಕೆ ನಮ್ಮದು ಯಾವುದೇ ಅಡ್ಡಿ ಇಲ್ಲ ಮಾನ್ಯ ಯಡಿಯೂರಪ್ಪನವರು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತಲೇ ಹೇಳಿದರು ಕಳೆದ ಮೂರು ತಿಂಗಳಲ್ಲಿ ಜನರ ನಡುವೆನೇ ಇದ್ದಾರೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಭಾಷಣ ಮಾಡಿದ್ದಾರೆ ಎಲ್ಲ ಜನರ ನಡುವೆ ಇದ್ದಾರೆ ಆದರೆ ಆ ಚುನಾವಣೆವರೆಗೂ ನೀವು ಸೈಲೆಂಟ್ ಆಗಿದ್ದು ಚುನಾವಣೆ ಸೋಲಿನ ನಂತರ ರಾಹುಲ್ ಗಾಂಧಿಯವರು ಕಟಕಟೆಗೆ ಬಂದ ನಂತರ ನೀವು ಈ ರೀತಿ ಕಾಂಗ್ರೆಸ್ ನಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಇಡೀ ನಡವಳಿಕೆ ಸರ್ಕಾರದ ನಡವಳಿಕೆ ಅನುಮಾನವನ್ನು ಇದೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ರಾಜಕೀಯ ದುರುದ್ದೇಶದಿಂದ ಕ್ರಮ ತಗೊಳ್ಳಿಕ್ಕೆ ಬಂದರೆ ಅದರ ಪರಿಣಾಮ ಅದು ನಿಮಗೆ ತಿರುಗು ಆಗುತ್ತೆ ಆಗತ್ತೆ ಅದರಿಂದ ಕಾಂಗ್ರೆಸ್ಸು ಲಾಭ ಮಾಡ್ಕೊಳ್ಬೋದು ಅಂತ ಬಯಸಿದ್ರೆ ಈ ಪ್ರಕರಣದ ಮೂಲಕ ರಾಜಕೀಯ ಲಾಭ ಮಾಡ್ಕೊಳ್ಬೋದು ಅಂತ ಬಯಸಿದ್ರೆ ನಿಮಗೆ ರಾಜಕೀಯ ಲಾಭ ಆಗಲ್ಲ ರಾಜಕೀಯ ನಷ್ಟವನ್ನು ಉಂಟು ಮಾಡುತ್ತೆ ಅದರ ಪರಿಣಾಮ ಬಹಳ ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅನುಷಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ app ಡೌನ್ಲೋಡ್ ಮಾಡಿ